हेलो फ्रेंड्स, वेलकम टू माय कैपिटल चैनल कनेक्ट कैपिटल। फ्रेंड्स, इदुवरेगू यारे सब्सक्राइब आगिल्ल नन्न चैनल गे सब्सक्राइब आगि लाइक माडि मत्ते निम्म फ्रेंड्स गेल्ल शेर माडि। फ्रेंड्स, इवत्तु स्प्लिट बग्गे स्टॉक स्प्लिट बग्गे नोडोण। इवत्तु एग्जांपल एल्ल हेळ्तीनि, मत्ते डेक्सन अवरु स्टॉक स्प्लिट माड्ता इद्दारे अदु यावाग मत्ते एनु एष्टु रेशियोदल्लि स्प्लिट माड्तिद्दारे अंत एल्ल नोडोण। नानु बोनस तो मत्ते बेसिक्स आफ् शेर मार्केट एल्ल वीडियोनु अपलोड माडिदीनि, मत्ते राइट्स इश्यूदु सह अपलोड माड्तीनि। नीवु इदेल्ल नोडबेकु अंताने नन्न चानल् गे सब्स्क्रैब् आगि ई वीडियो एल्ल नोडि इवत्तु स्टॉक स्प्लिट बग्गे तिळ्कोळ्ळोण। ಮೊದಲದಾಗಿ ವಾಟ್ ಇಸ್ ಸ್ಟಾಕ್ ಸ್ಪ್ಲಿಟ್ ಅಂತ ತಿಳ್ಕೊಳ್ಳೋಣ. ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಇಷ್ಟೇ, ವೆನ್ ದ ನಂಬರ್ ಆಫ್ ಶೇರ್ಸ್ ಗೆಟ್ ಮಲ್ಟಿಪ್ಲೈಡ್, ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಮಾಡಿದಾಗ ನಮ್ಮ ಹತ್ರ ಇರೋ ಶೇರ್ಸ್ ಮಲ್ಟಿಪ್ಲೈಡ್ ಆಗುತ್ತೆ, ಅದನ್ನೇ ಸ್ಟಾಕ್ ಸ್ಪ್ಲಿಟ್ ಅಂತ ಕರಿತೀವಿ. ಅಂದ್ರೆ ಟೆಕ್ನಿಕಲಿ ನೋಡೋದಾದ್ರೆ ಯಾವುದು ನ್ಯೂ ಶೇರ್ಸ್ ಯಾವುದನ್ನು ನಮಗೆ ಕಂಪ್ನಿಯವರು ಕೊಡೋದಿಲ್ಲ, ನಮ್ಮ ಹತ್ರ ಇರೋ ಎಕ್ಸಿಸ್ಟಿಂಗ್ ಶೇರ್ಸ್ ಏನೇ ಡಿವೈಡ್ ಇಲ್ಲ ಸ್ಪ್ಲಿಟ್ ಆಗುತ್ತೆ. ಎಕ್ಸಿಸ್ಟಿಂಗ್ ನಂಬರ್ ಆಫ್ ಶೇರ್ಸ್ ಆರ್ ಬೀಂಗ್ ಡಿವೈಡೆಡ್ ಆರ್ ಸ್ಪ್ಲಿಟ್. ಮತ್ತೆ ಕಂಪ್ನಿ ಅನೌನ್ಸ್ ಸ್ಟಾಕ್ ಸ್ಪ್ಲಿಟ್ 1:2 ರೇಷಿಯೋದಲ್ಲಿ ಅನೌನ್ಸ್ ಮಾಡಿದ್ರು ಅಂದ್ರೆ ಅದರ ಮೀನಿಂಗ್ ಏನಂತಂದ್ರೆ 1:2 ಅಂದ್ರೆ ಒಂದು ಶೇರ್ಗೆ ಇಟ್ ವಿಲ್ ಬಿಕಮ್ 2 ಶೇರ್ಸ್. ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇತ್ತು ಅಂದ್ರೆ ಅದು 2 ಶೇರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಎವ್ರಿ 100 ಶೇರ್ಸ್, ನಿಮ್ಮ 100 ಶೇರ್ಸ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಅದು 200 ಶೇರ್ಸ್ ಆಗುತ್ತೆ, ಅಂದ್ರೆ ಶೇರ್ಸ್ ಡಬಲ್ ಆಗುತ್ತೆ. ಇದೇ 1:2 ರೇಷಿಯೋದ ಮೀನಿಂಗ್. ಮತ್ತೆ ನೋಡಿ, ಸ್ಟಾಕ್ ಸ್ಪ್ಲಿಟ್ ರೇಷಿಯೋ ಬಂದ್ಬಿಟ್ಟು 1:2 ತಗೊಂಡ್ರೆ ಅವಾಗ ಸ್ಟಾಕ್ಸ್ ಪ್ರೈಸ್ ಬಿಫೋರ್ ಸ್ಟಾಕ್ ಸ್ಪ್ಲಿಟ್ 100 ರುಪೀಸ್ ಇರುತ್ತೆ. ಮತ್ತೆ ಟೋಟಲ್ ನಮ್ಮ ಹತ್ರ ಶೇರ್ಸ್ 100 ಶೇರ್ಸ್ ಇರುತ್ತೆ, ಇದು ಬಿಫೋರ್ ಸ್ಟಾಕ್ ಸ್ಪ್ಲಿಟ್. ಮತ್ತೆ ಆಫ್ಟರ್ ಸ್ಟಾಕ್ ಸ್ಪ್ಲಿಟ್ ಏನೇನು ಚೇಂಜಸ್ ಆಗುತ್ತೆ ನೋಡಿ. ಶೇರ್ ಕೌಂಟ್ ಎಷ್ಟಾಗುತ್ತೆ ಅಂದ್ರೆ 100 ಇರೋದು 200 ಶೇರ್ಸ್ ಆಗುತ್ತೆ. ಮತ್ತೆ ನಮ್ದು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 100 ಶೇರ್ಸ್ ಇರುತ್ತೆ, ಮತ್ತೆ 100 ಸ್ಟಾಕ್ ಪ್ರೈಸ್ ಇರುತ್ತೆ. 100 × 100 ಡಿವೈಡೆಡ್ ಬೈ 200 ಇವಾಗ ಬಂದಿರೋ ನಂಬರ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಮಾಡಿದ್ರೆ 50 ರುಪೀಸ್ ಬರುತ್ತೆ. ಅಂದ್ರೆ ಇವರು ಶೇರ್ಸ್ ನ ಯಾವ ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡ್ತಾರೋ ಅದೇ ರೇಷಿಯೋದಲ್ಲಿ ನಮ್ದು ಸ್ಟಾಕ್ ಪ್ರೈಸ್ ಕೂಡ ಸ್ಪ್ಲಿಟ್ ಆಗಿ ಇಷ್ಟು ರುಪಿ 50 ರುಪೀಸ್ ಆಗುತ್ತೆ. ಮತ್ತೆ ಇನ್ನು ಸ್ಟಾಕ್ ಸ್ಪ್ಲಿಟ್, ಸಿನ್ಸ್ ದ ಸೇಮ್ ಶೇರ್ಸ್ ಆರ್ ಬೀಂಗ್ ಸ್ಪ್ಲಿಟ್ ಇನ್ ದ ಸರ್ಟನ್ ರೇಷಿಯೋ, ದ ಫೇಸ್ ವ್ಯಾಲ್ಯೂ ಆಲ್ಸೋ ಗೆಟ್ ಸ್ಪ್ಲಿಟ್ ಇನ್ ದ ಸೇಮ್ ರೇಷಿಯೋ. ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಫೇಸ್ ವ್ಯಾಲ್ಯೂ ಕೂಡ ಸ್ಪ್ಲಿಟ್ ಆಗುತ್ತೆ ಸೇಮ್ ರೇಷಿಯೋದಲ್ಲಿ. ನೋಡಿ, ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ರುಪೀಸ್ 10 ಇತ್ತು ಅಂದ್ರೆ ಬಿಫೋರ್ ಸ್ಟಾಕ್ ಸ್ಪ್ಲಿಟ್ ಇಟ್ ವಿಲ್ ಬಿಕಮ್ 5 ಪರ್ ಶೇರ್. ಆಫ್ಟರ್ ದ ಸ್ಪ್ಲಿಟ್ ಅಂದ್ರೆ ಆಫ್ಟರ್ ಸ್ಪ್ಲಿಟ್ ಆದ್ಮೇಲೆ 10 ಇರೋದು ನಮ್ದು 5 ರುಪೀಸ್ ಆಗುತ್ತೆ ಫೇಸ್ ವ್ಯಾಲ್ಯೂ. ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡಿ, ಬಿಫೋರ್ ಮತ್ತೆ ಆಫ್ಟರ್ 1:2 ಸ್ಟಾಕ್ ಸ್ಪ್ಲಿಟ್ ಮಾಡಿದಾಗ ಫೇಸ್ ವ್ಯಾಲ್ಯೂ ಇಳಿದ್ನಲ್ಲ, 10 ರುಪೀಸ್ ಇರೋದು 5 ರುಪೀಸ್ ಆಗುತ್ತೆ. ಮತ್ತೆ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 100 ರುಪೀಸ್ ಇರೋದು ಹಾಫ್ ಅಂದ್ರೆ ಹಾಫ್ ಆಗುತ್ತೆ, ಇಲ್ಲಿ 50 ರುಪೀಸ್ ಆಗುತ್ತೆ. ಟೋಟಲ್ ನಂಬರ್ ಆಫ್ ಶೇರ್ಸ್ ನಮ್ಮ ಹತ್ರ 100 ಇದ್ರೆ ಆಫ್ಟರ್ ಸ್ಪ್ಲಿಟ್ 200 ಆಗುತ್ತೆ. ಮತ್ತೆ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ನೋ ಚೇಂಜಸ್ ಆಗೋದಿಲ್ಲ. ಇದು 10,000 ಇದ್ರೆ ಆಫ್ಟರ್ ದ ಸ್ಪ್ಲಿಟ್ ಕೂಡ ಇವರು 10,000 ಇರುತ್ತೆ. ಮತ್ತೆ ಟೋಟಲ್ ಶೇರ್ಸ್ ಆಫ್ ದ ಕಂಪ್ನಿ ಕೂಡ ಡಬಲ್ ಆಗುತ್ತೆ, 10 ಲ್ಯಾಕ್ ಇದ್ರೆ 20 ಲ್ಯಾಕ್ ಶೇರ್ಸ್ ಆಗುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪ್ನಿದ ಏನಿರುತ್ತೆ 12 ಕ್ರೋರ್ ಇತ್ತು ಅಂತ ಅನ್ಕೊಳ್ಳಿ, ಅದು 12 ಕ್ರೋರ್ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಇದು ಬಿಫೋರ್ ಮತ್ತೆ ಆಫ್ಟರ್ ಸ್ಪ್ಲಿಟ್ ಏನೇನು ಚೇಂಜಸ್ ಆಗುತ್ತೆ ಅಂತ ನೆಕ್ಸ್ಟ್ ನೋಡಿ. ಶೇರ್ ಸ್ಪ್ಲಿಟ್ ಮತ್ತೆ ಬೋನಸ್ ಇಶ್ಯೂಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಬೋತ್ ಮೆಥಡ್ ನೋಡಿದ್ರೆ ಏನ್ ಕಂಪ್ನಿ ಏನ್ ರಿವಾರ್ಡ್ಸ್ ಕೊಡ್ತಾರೆ ಶೇರ್ ಹೋಲ್ಡರ್ಸ್ಗೆ, ಎರಡೂ ಅದೇ ಮೆಥಡ್ ಅಂತ ಹೇಳ್ತಿದ್ದಾರೆ. ಮತ್ತೆ ಸ್ಟಾಕ್ ಸ್ಪ್ಲಿಟ್ ಅಂಡ್ ಬೋನಸ್ ಇಶ್ಯೂ ಶೇರ್ ಹೋಲ್ಡರ್ ಡೋಂಟ್ ಹ್ಯಾವ್ ಎನಿ ಪೇ ಎನಿಥಿಂಗ್ ಎಕ್ಸ್ಟ್ರಾ, ಅಂದ್ರೆ ಶೇರ್ ಹೋಲ್ಡರ್ಸ್ ಏನು ಎಕ್ಸ್ಟ್ರಾ ಕೊಡಂಗಿಲ್ಲ ಅವರು ಸ್ಟಾಕ್ ಸ್ಪ್ಲಿಟ್ ಆದ್ರೂ ಬೋನಸ್ ಇಶ್ಯೂ ಆದ್ರೂ ಕಂಪ್ನಿ ಅವ್ರಿಗೆ. ಮತ್ತೆ ನೋಡಿ, ಡಿಫ್ರೆನ್ಸಸ್ ಇದೆ ನೋಡಿ. ಮೀನಿಂಗ್ ನೋಡೋಣ ಫಸ್ಟ್. ಬೋನಸ್ ಇಶ್ಯೂ ಅಂದ್ರೆ ಬೋನಸ್ ಇಶ್ಯೂ ಇಸ್ ಎಕ್ಸ್ಟ್ರಾ ಶೇರ್ ಗಿವನ್ ಟು ದ ಶೇರ್ ಹೋಲ್ಡರ್ ಫ್ರೀ ಆಫ್ ಕಾಸ್ಟ್. ಅಂದ್ರೆ ಬೋನಸ್ ಏನು ಇವರು ರೇಷಿಯೋದಲ್ಲಿ ಮಾಡಿರ್ತಾರೋ ಅದು ಎಕ್ಸ್ಟ್ರಾ ಶೇರ್ಸ್ ನ ಕೊಡ್ತಾರೆ ಶೇರ್ ಹೋಲ್ಡರ್ಸ್ಗೆ. ಇದೇ ಇವ್ರದ್ದು ಶೇರ್ ಹೋಲ್ಡರ್ಸ್ ಕೂಡ. ಮತ್ತೆ ಸ್ಟಾಕ್ ಸ್ಪ್ಲಿಟ್ ನೋಡಿ. ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಡಿವೈಡ್ ದ ಎಕ್ಸಿಸ್ಟಿಂಗ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಆಫ್ ದ ಕಂಪನಿ ಇಂಟು ಮಲ್ಟಿಪಲ್ ಶೇರ್ಸ್. ಅಂದ್ರೆ ಏನ್ ಎಕ್ಸಿಸ್ಟಿಂಗ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಇರುತ್ತೆ ಅದನ್ನ ಡಿವೈಡ್ ಮಾಡ್ತಾರೆ, ಇದೇ ಸ್ಟಾಕ್ ಸ್ಪ್ಲಿಟ್ ಅಂದ್ಬಿಟ್ಟು. ಮತ್ತೆ ಎಕ್ಸಾಂಪಲ್ ನೋಡಿ, ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. 2:1 ಬೋನಸ್ ಇಶ್ಯೂ ಅಂದ್ರೆ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ 2 ಶೇರ್ಸ್ ಫ್ರೀ ಫಾರ್ ಎವರಿ 1 ಶೇರ್. ಅಂದ್ರೆ ಇದು ನೋಡಿ, ಇಲ್ಲಿ 2:1 ಅಂದ್ರೆ 1 ಶೇರ್ಸ್ಗೆ ಇವರು 2 ಎಕ್ಸ್ಟ್ರಾ ಶೇರ್ಸ್ ನ ತಗೋತಾರೆ, ಇದೇ 2:1. ನೋಡಿ, ಎಕ್ಸಾಂಪಲ್ ಇಲ್ಲಿದೆ, ನಿಮ್ಮ ಹತ್ರ 10 ಶೇರ್ಸ್ ಇತ್ತು ಅಂತಂದ್ರೆ ನಿಮ್ಗೆ 20 ಶೇರ್ಸ್ ಬರುತ್ತೆ. ಅಂದ್ರೆ 2 × 10 ಮಾಡಿದ್ರೆ 20 ಶೇರ್ಸ್ ನಿಮ್ಮ ಅಕೌಂಟ್ಗೆ ಬರುತ್ತೆ, ಇದೇ ಬೋನಸ್. ಮತ್ತೆ ಸ್ಪ್ಲಿಟ್ ನೋಡಿ, 1:2 ರೇಷಿಯೋದಲ್ಲಿ ಏನೋ ಸ್ಪ್ಲಿಟ್ ಆಯ್ತು ಅಂದ್ರೆ ಎವ್ರಿ 1 ಶೇರ್ ಹೆಲ್ಡ್ ಇಟ್ ವಿಲ್ ಬಿಕಮ್ 2 ಶೇರ್ಸ್. ಅಂದ್ರೆ ನಿಮ್ಮ ಹತ್ರ 1 ಶೇರ್ಸ್ ಇತ್ತು ಅಂದ್ರೆ ಅದು 2 ಶೇರ್ ಆಗಿ ಡಬಲ್ ಆಗುತ್ತೆ. ಅದೇ ಎಕ್ಸಾಂಪಲ್ ಹೇಳಿದ್ನಲ್ಲ, 100 ಶೇರ್ಸ್ ಇದ್ರೆ ಅದು 200 ಶೇರ್ಸ್ ಆಗುತ್ತೆ ಆಫ್ಟರ್ ಸ್ಪ್ಲಿಟ್.
ಮತ್ತೆ ಫೇಸ್ ವ್ಯಾಲ್ಯೂ ನೋ ಚೇಂಜ್ ಅಂದ್ರೆ ಏನು ಚೇಂಜಸ್ ಆಗಲ್ಲ ಫೇಸ್ ವ್ಯಾಲ್ಯೂಲಿ ಇದು ಬೋನಸ್ ಇಶ್ಯೂ ಮಾಡಿದಾಗ, ಬಟ್ ಸ್ಟಾಕ್ ಸ್ಪ್ಲಿಟ್ ಇದ್ದಾಗ ರೆಡ್ಯೂಸ್ ಇನ್ ದ ಸೇಮ್ ರೇಷಿಯೋ, ಅಂದ್ರೆ ಯಾವ ರೇಷಿಯೋದಲ್ಲಿ 1:2 ರೇಷಿಯೋದ ಸ್ಟಾಕ್ ಸ್ಪ್ಲಿಟ್ ಮಾಡಿದ್ರು ಅಂದ್ರೆ ಅದೇ ರೇಷಿಯೋದಲ್ಲಿ ಫೇಸ್ ವ್ಯಾಲ್ಯೂ ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ಕಂಪ್ನಿ ರ್ಯಾಷನಲ್ ಕಂಪ್ನಿ ರ್ಯಾಷನಲ್ ನೋಡಿ, ಅನ್ ಆಲ್ಟರ್ನೇಟಿವ್ ಟು ಡಿವಿಡೆಂಟ್ ಅಂಡ್ ಗಿವಿಂಗ್ ಅವೇ ಅಕ್ಯುಮುಲೇಟೆಡ್ ರಿಸೋರ್ಸ್, ಅಂದ್ರೆ ಇವರು ಡಿವಿಡೆಂಟ್ ಆಲ್ಟರ್ನೇಟಿವ್ ಆಗಿ ಇದು ಬೋನಸ್ ಇಶ್ಯೂ ಮಾಡ್ತಾರೆ. ಸ್ಟಾಕ್ ಸ್ಪ್ಲಿಟ್ ಏನಕ್ಕೆ ಮಾಡ್ತಾರೆ, ಟು ಇನ್ಕ್ರೀಸ್ ಶೇರ್ ಲಿಕ್ವಿಡಿಟಿ, ರೆಡ್ಯೂಸ್ ಶೇರ್ ಪ್ರೈಸ್ ಅಂಡ್ ಮೇಕ್ ಇಟ್ ಅಫೋರ್ಡಬಲ್ ಫಾರ್ ಆಲ್ ಮೋರ್ ಶೇರ್ ಹೋಲ್ಡರ್ಸ್. ಅಂದ್ರೆ ಇವಾಗ ಶೇರ್ ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ, ಇವಾಗ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ MRF ಅಂತೆ ಇವೆಲ್ಲ ಇದಾವಲ್ಲ, ಡಿಕ್ಸಾನ್ ಇವೆಲ್ಲ ಇದಾವಲ್ಲ, ಇವ್ರದ್ದೆಲ್ಲ ಶೇರ್ ಪ್ರೈಸ್ ಜಾಸ್ತಿ ಇರುತ್ತೆ, ಅವಾಗ ಶೇರ್ ಹೋಲ್ಡರ್ಸ್ ಎಲ್ಲ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಶೇರ್ ಲಿಕ್ವಿಡಿಟಿ ಇನ್ಕ್ರೀಸ್, ಶೇರ್ ಪ್ರೈಸ್ ನ ರೆಡ್ಯೂಸ್ ಮಾಡಿ, ಈ ಶೇರ್ ಲಿಕ್ವಿಡಿಟಿ ನ ಇನ್ಕ್ರೀಸ್ ಮಾಡಿ, ಮತ್ತೆ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಒಂದು ಅಫೋರ್ಡಬಲ್ ರೇಟ್ ಅಲ್ಲಿ ಸಿಗ್ಲಿ ಅಂತ ಅಂದ್ಬಿಟ್ಟು ಕಂಪ್ನಿ ಅವರು ಸ್ಟಾಕ್ ಸ್ಪ್ಲಿಟ್ ಮಾಡ್ತಾರೆ. ಇದು ಸ್ಟಾಕ್ ಸ್ಪ್ಲಿಟ್ ಕಂಪ್ನಿ ಮಾಡೋ ಉದ್ದೇಶ. ನೋಡಿದ್ರಲ್ಲ ಬೋನಸ್ ಮತ್ತೆ ಸ್ಟಾಕ್ ಸ್ಪ್ಲಿಟ್ ಇರುವಂತ ಡಿಫ್ರೆನ್ಸಸ್. ನೆಕ್ಸ್ಟ್ ನೋಡಿ, ಡೆಕ್ಸನ್ ಟೆಕ್ನಾಲಜೀಸ್ ಎಲ್ಲ ಸ್ಟಾಕ್ ಸ್ಪ್ಲಿಟ್ ಇದೆ ಅಂತಂದ್ಬಿಟ್ಟು ಯಾವಾಗ ಅಂತ ನೋಡೋಣ. ದ ಬೋರ್ಡ್ ಆಫ್ ಡೈರೆಕ್ಟರ್ ಆಫ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಟ್ ಇಟ್ಸ್ ಮೀಟಿಂಗ್ ಹೆಲ್ಡ್ February 2, 2021 ಇವರು February 2 ಮೀಟಿಂಗ್ ಮಾಡಿದ್ರು, ಇವ್ರ ಅಪ್ರೂವ್ ಮಾಡಿದ್ದಾರೆ ಏನು 1:2 ಇವ್ರದ್ದು ಇದು ಸ್ಪ್ಲಿಟ್ ಬಂದ್ಬಿಟ್ಟು 5:1 ಅಂತ ಮಾಡ್ತಿದ್ದಾರೆ. ಅಂದ್ರೆ ಈಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ ರುಪೀಸ್ 10 ಇರೋದು 5 ಅಂದ್ರೆ 10 ಇದು 5:1 ಮಾಡ್ತಾ ಇದ್ದಾರೆ. ಇವ್ರದ್ದು ಅಪ್ರೂವಲ್ ಮಾಡ್ಬೇಕು ಅಂತ ಮಾಡಿದ್ದಾರೆ, February 2 ಇವ್ರದ್ದು ಏನ್ ಮೀಟಿಂಗ್ ಇತ್ತು ಅವಾಗ ಇವರು ಇದ್ರಲ್ಲಿ ಅಪ್ರೂವ್ ಮಾಡಿದ್ದಾರೆ. ಕಂಪ್ನಿ ಸೆಡ್ ಸ್ಟಾಕ್ ಸ್ಪ್ಲಿಟ್ ಎನ್ಕರೇಜ್ ವೈಡರ್ ಪಾರ್ಟಿಸಿಪೇಷನ್ ಆಫ್ ಸ್ಮಾಲ್ ಇನ್ವೆಸ್ಟರ್ ಅಂಡ್ ಎನ್ಹಾನ್ಸ್ ದ ಲಿಕ್ವಿಡಿಟಿ ಆಫ್ ದ ಈಕ್ವಿಟಿ ಶೇರ್ಸ್ ಅಂತ ಸ್ಟಾಕ್ ಮಾರ್ಕೆಟ್. ಅಂದ್ರೆ ಇವ್ರದ್ದು ಶೇರ್ ಪ್ರೈಸ್ ಜಾಸ್ತಿ ಇದೆ, ಇದು ರೆಡ್ಯೂಸ್ ಮಾಡೋದಕ್ಕೆ, ಮತ್ತೆ ಏನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರನ್ನ ಎನ್ಕರೇಜ್ ಮಾಡೋದಕ್ಕೆ, ಮತ್ತೆ ಇವರು ಲಿಕ್ವಿಡಿಟಿ ಎನ್ಹಾನ್ಸ್ ಮಾಡೋದಕ್ಕೆ ಈ ಶೇರ್ ಸ್ಪ್ಲಿಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಕಂಪ್ನಿಯವರು. ಮತ್ತೆ ಡೆಕ್ಸನ್ ಎಕ್ಸ್ಪೆಕ್ಟ್ ದ ಪ್ರೊಸೆಸ್ ಟು ಕಂಪ್ಲೀಟ್ ಟು ತ್ರೀ ಮಂತ್ಸ್ ಇನ್ಕ್ಲೂಡಿಂಗ್ ದ ಟೈಮ್ ರಿಕ್ವೈರ್ಡ್ ಟು ಅಪ್ರೂವಲ್ ಆಫ್ ದ ಶೇರ್ ಹೋಲ್ಡರ್ಸ್. ಅಂದ್ರೆ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವ್ರ ಕಡೆಯಿಂದ ಅಪ್ರೂವಲ್ ತಗೋಬೇಕು. ಇವರು ತಗೊಂಡು ಇನ್ನ ನೆಕ್ಸ್ಟ್ ಟು ತ್ರೀ ಮಂತ್ಸ್ ಅಲ್ಲಿ ಇವರು ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇಂದ ಕ್ವಾರ್ಟರ್ ಎಂಡೆಡ್ ಏನ್ ರಿಸಲ್ಟ್ ಬಂತು ಅಂತ ನೋಡಿ, 31st December 2020 ದು ಇಟ್ಸ್ ರೆವಿನ್ಯೂ ಜಂಪ್ಡ್ 120% ಟು 2,182 crore, ವೆಲ್ ನೆಟ್ ಪ್ರಾಫಿಟ್ ಸರ್ಜ್ಡ್ 62 crore, ಎ ಜಂಪ್ ಆಫ್ 134% ಆಸ್ ಕಂಪೇರ್ ಟು ಸೇಮ್ ಕ್ವಾರ್ಟರ್ ಆಫ್ ದ ಪ್ರೀವಿಯಸ್ ಇಯರ್. ಅಂದ್ರೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಇವ್ರದ್ದು ರೆವಿನ್ಯೂ ಮತ್ತೆ ಪ್ರಾಫಿಟ್ ಎರಡು ಜಂಪ್ ಆಗಿದೆ. ರೆವಿನ್ಯೂ ಬಂದ್ಬಿಟ್ಟು 122%, ಪ್ರಾಫಿಟ್ ಬಂದ್ಬಿಟ್ಟು 134% ಅಷ್ಟು ಜಂಪ್ ಆಗಿದೆ. ಗುಡ್ ರಿಸಲ್ಟ್ ಕೊಟ್ಟಿದ್ದಾರೆ ಡಿಸೆಂಬರ್ ಕ್ವಾರ್ಟರ್ ಕೂಡ ಇವರು. ನೆಕ್ಸ್ಟ್ ಇವ್ರದ್ದೇನ್ ವರ್ಕ್ ಇದೆ ಅಂತ ನೋಡಿ, ಡಿಕ್ಸನ್ ಟೆಕ್ನಾಲಜಿ ಪ್ರೊವೈಡ್ ಡಿಸೈನ್ ಫೋಕಸ್ಡ್ ಸಲ್ಯೂಷನ್ ಅಂಡ್ ಅಂಡರ್ಟೇಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ ಇನ್ ಕನ್ಸ್ಯೂಮರ್ ಡ್ಯೂರಬಲ್ಸ್, ಹೋಮ್ ಅಪ್ಲಯನ್ಸಸ್, ಲೈಟಿಂಗ್, ಮೊಬೈಲ್ ಫೋನ್ಸ್ ಅಂಡ್ ಸೆಕ್ಯೂರಿಟಿ ಡಿವೈಸ್ ಟು ಕಸ್ಟಮರ್. ಇದೆಲ್ಲ ಇವ್ರದ್ದು ಪ್ರಾಡಕ್ಟ್ ಲಿಸ್ಟ್ ಅಲ್ಲಿ ಬರುತ್ತೆ, ಇಷ್ಟು ಡೆಕ್ಸನ್ ಸ್ಪ್ಲಿಟ್ ಮಾಡ್ತಾರದು. ನೆಕ್ಸ್ಟ್ ಸ್ವಲ್ಪ ಫೈನಾನ್ಷಿಯಲ್ ಹೈಲೈಟ್ಸ್ ಇದೆ ಡೆಕ್ಸನ್ ಕಂಪ್ನಿ ನೋಡಿ. ಇವರು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 22,822 crore ಇದೆ. ಅಂದ್ರೆ ಇವ್ರದ್ದು ಲಾರ್ಜ್ ಕ್ಯಾಪ್ ಅಲ್ಲಿ ಬರುತ್ತೆ ಮಾರ್ಕೆಟ್ ಕ್ಯಾಪ್. ಮತ್ತೆ ಪಿ ಇ ರೇಷಿಯೋ ಬಂದ್ಬಿಟ್ಟು 185.10 ಇದೆ. ಸೆಕ್ಟರ್ ಪಿ ಬಂದ್ಬಿಟ್ಟು 91.83 ಇದೆ. ಪಿ ಇ ರೇಷಿಯೋ ನೋಡಿದ್ರೆ ಕಂಪ್ನಿ ಪಿ ಇ ರೇಷಿಯೋ ಜಾಸ್ತಿ ಇದೆ. ಇದು ಕಂಪೇರ್ ಮಾಡಿದ್ರೆ ಪಿ ಇ ರೇಷಿಯೋ ಸೆಕ್ಟರ್ ಪಿ ಗಿಂತ ಕಮ್ಮಿ ಇರಬೇಕು ಹೇಳಿದ್ನಲ್ಲ. ಇವ್ರದ್ದು ಶೇರ್ ವ್ಯಾಲ್ಯೂ ಶೇರ್ ಪ್ರೈಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಪಿ ಯು ಕೂಡ ಜಾಸ್ತಿ ಇದೆ. ಮತ್ತೆ ಇವರು 52-week ಲೋನ್ ನೋಡಿ, 2,990.6 rupees ಇತ್ತು. ಮತ್ತೆ 52-week ಕೈ ಎಷ್ಟಿದೆ ಅಂದ್ರೆ 20,448 rupees ಇದೆ. ಮತ್ತೆ 1 month ರಿಟರ್ನ್ ಇವರು 28.35% ಇದೆ. 1 year ರಿಟರ್ನ್ 408.97% ಇದೆ. ಒಳ್ಳೆ ಗುಡ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಮತ್ತೆ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅಂದ್ರೆ 18,864.40 ಹ್ಯಾಸ್ ಆನ್ 2nd March 2021 ಇವ್ರದ್ದು ಇಷ್ಟು ಶೇರ್ ಪ್ರೈಸ್ ಇದೆ. ಇಷ್ಟೆಲ್ಲ ಫೈನಾನ್ಷಿಯಲ್ ಹೈಲೈಟ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ ಸ್ಟಾಕ್ ಸ್ಪ್ಲಿಟ್. ಅದು ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರು ಕೂಡ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಎಲ್ಲ ತಿಳ್ಕೊಂಡು. ಮತ್ತೆ ಬೋನಸ್ ಇಶ್ಯೂದು ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಾಕಿದ್ದೀನಿ, ಆ ವಿಡಿಯೋ ಕೂಡ ನೀವು ನೋಡಿ, ನಿಮ್ಗೆ ಆ ವಿಡಿಯೋ ಕೂಡ ಲೈಕ್ ಆಗುತ್ತೆ. ಮತ್ತೆ ನಿಮ್ಗೆ ಇನ್ನ ನಾನು ರೈಟ್ ಇಶ್ಯೂ ಹೆಂಗ್ ಇಶ್ಯೂ ಮಾಡ್ತಾರೆ ಏನಕ್ಕೆ ಅಂತ ಅಂದ್ಬಿಟ್ಟು ರೈಟ್ ಇಶ್ಯೂದ ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ, ಅದನ್ನ ಕೂಡ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.